ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎನ್ ವೈ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿದ್ದಾರೆ. ಶುಕ್ರವಾರ ಕಾಂಗ್ರೆಸ್ ಮುಖಂಡರಾದ ಎಂ ಡಿ ಮಂಜುನಾಥ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಚುನಾವಣೆ ಕುರಿತು ಚರ್ಚೆ ನಡೆಸಿದರು. ಮತ್ತೊಂದೆಡೆ ಚುನಾವಣೆ ಪ್ರಚಾರ ಅಖಾಡ ಕೇಳಿದ್ದ ಎನ್ ವೈ ಗೋಪಾಲಕೃಷ್ಣ ಫ್ಯಾಮಿಲಿ. ಹೌದು, ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಎನ್ ವೈ ಗೋಪಾಲಕೃಷ್ಣ ಮತ್ತು ಕುಟುಂಬದ ಎನ್ ವೈ ಚೇತನ್ ಕುಮಾರ್ ಹಾಗೂ ಎನ್ ವೈ ಸಂಜಯ್ ಕುಮಾರ್ ಅವರು ಭರದಿಂದ ಚುನಾವಣೆ ಪ್ರಚಾರ ಕಣಕ್ಕೆ ಇಳಿದಿದ್ದಾರೆ. ಎನ್ ವೈ ಗೋಪಾಲಕೃಷ್ಣರವರು ಬಹುತೇಕ ಈ ಚುನಾವಣೆ ಕಣವು ಕೊನೆಯಾಗಿದ್ದು ಶತಾಯಗತಾಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದೇ ಗೆಲ್ಲಬೇಕು ಎನ್ನುವುದು ಲೆಕ್ಕಾಚಾರ. ಮೊಳಕಾಲ್ಮೂರು ವಿಧಾನಸಭೆಯ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಮುಖಂಡರನ್ನು ಭೇಟಿ ಮಾಡಿ ಮನವೊಲಿಸುವ ಕೆಲಸ ನಡೆಯುತ್ತಿದೆ. ಎಲ್ಲ ಹಳ್ಳಿಗಳಲ್ಲಿ ಮತದಾರರು ಮತ್ತು ಮುಖಂಡರನ್ನು ನೇರವಾಗಿ ಭೇಟಿ ಮಾಡಿ ಊರಿನ ಬಗ್ಗೆ ತಿಳಿದುಕೊಂಡು ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಿಂದ ಬಿಎಸ್ಆರ್ ಮತ್ತು ಬಿಜೆಪಿ ಪಕ್ಷ ಆಡಳಿತ ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆಯಾಗಿತ್ತು. ಆದ ಕಾರಣ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಅನ್ಯ ಪಕ್ಷಕ್ಕೆ ಅವಕಾಶ ಬಿಟ್ಟುಕೊಡದೆ ಎನ್ ವೈ ಗೋಪಾಲಕೃಷ್ಣರನ್ನು ಗೆಲ್ಲಿಸಬೇಕು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಆಸೆ. ಎನ್ ವೈ ಚೇತನ್ ರವರು ಯುವಕನಾಗಿ ರಾಂಪುರ, ಡಡಗೋರ, ಬಾಂಡ್ರವಿ, ಸಂತೆಗುಡ್ಡ, ಜೆಬಿಹಳ್ಳಿ, ದೇವಸಮುದ್ರ ಹೀಗೆ 10 ಹಲವು ಹಳ್ಳಿಗಳಿಗೆ ಭೇಟಿ ನೀಡಿ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ. ಚೇತನ್ ರವರು ಯಾವುದೇ ಊರಿಗೆ ಹೋಗಲಿ ಅಲ್ಲಿ ಯುವ ಸಮೂಹ ಬಂದು ನಿಲ್ಲುತ್ತದೆ. ಇಂತಹ ಯುವ ನಾಯಕನಿಗೆ ರಾಜಕೀಯ ಭವಿಷ್ಯವಿದೆ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ. ಇನ್ನು ಎನ್ ವೈ ಸಂಜಯ್ ಕುಮಾರ್ ಸಹ ಅದೇ ರೀತಿಯಲ್ಲಿ ಪ್ರಚಾರ ಅಖಾಡಕ್ಕೆ ಇಳಿದು ಕೆಲಸ ಮಾಡುತ್ತಿದ್ದಾರೆ. ಎನ್ ವೈ ಗೋಪಾಲಕೃಷ್ಣರವರಿಗೆ ಅವರೇ ಆದ ಕಾಂಗ್ರೆಸ್ ಕುಟುಂಬದ ಮುಖಂಡರು ಬೆನ್ನೆಲುಮಾಗಿ ನಿಂತು ಕೆಲಸ ಮಾಡುತ್ತಿದ್ದಾರೆ. ಸಂತೆಗುಡ್ಡ, ಬಾಂಡ್ರವಿಯಿಂದ ಚಳ್ಳಕೆರೆ ತಾಲೂಕು ಓಬ್ಳಾಪುರ ಗ್ರಾಮದವರೆಗೂ ಮತದಾರರು ಪರಿಚಯ ಇದೆ. ಮೊಳಕಾಲ್ಮೂರು ವಿಧಾನಸಭಾ ಕಣದಲ್ಲಿ 4 ಬಾರಿ ಒಮ್ಮೆ ಬಳ್ಳಾರಿಯಿಂದ ಮತ್ತು ಬಿಜೆಪಿ ಪಕ್ಷದಿಂದ ಒಮ್ಮೆ ಚುನಾವಣೆ ನಡೆಸಿ ತಮ್ಮದೇ ಆದ ರಾಜಕೀಯ ಮುಖಂಡರನ್ನು ಹೊಂದಿರುತ್ತಾರೆ. ಇಂತಹ ರಾಜಕೀಯ ನಾಯಕನಿಗೆ ಈ ಚುನಾವಣೆಯಲ್ಲಿ ಗೆಲ್ಲುವ ವಾತಾವರಣವಿದೆ ಎಂದು ಮತದಾರರು ಮಾತನಾಡಿಕೊಳ್ಳುತ್ತಿದ್ದಾರೆ. ವರದಿಗಾರರು ರುದ್ರೇಶ್, ಇಟ್ ಇಸ್ ಎ ಟಿವಿ ಮೊಳಕಾಲ್ಮೂರು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.